ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಶ್ರೀದೇವಿ. ಮೇಡಮ್, ತಮ್ಮ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಂಡಿರೋದು ಒಂದು ಇದೇ ಮೊದಲನೇ ಬಾರಿನಾ? ಫಸ್ಟ್ ಟೈಮು ಮೇಡಮ್. ಈ ಬಾರಿ ತಂದು ಯಾವ ಊರಿನ ಗ್ರಾಮ ಪಂಚಾಯತಿಯಿಂದ ಗೆದ್ದು ಒಂದು ಸದಸ್ಯರಾಗಿದ್ದೀರಾ? ನಂದುರ್ಕೆ ಗ್ರಾಮ ಪಂಚಾಯತಿ. ಗುಲ್ಬರ್ಗಾ ಜಿಲ್ಲೆ ಆದಂಥ ಗುಲ್ಬರ್ಗನೇ ತಾಲೂಕಾದಂಥ ನಂದುರ್ಕೆ ಗ್ರಾಮ ಪಂಚಾಯತಿಯಿಂದ ಗೆದ್ದು ಸದಸ್ಯರಾಗಿದ್ದೀರಾ ಮೇಡಮ್. ತಾವು ಒಂದು ಮೊದಲನೇ ಬಾರಿ ನಿಂತು ಗೆದ್ದುಕೊಂಡಿರೋದು, ಇದಕ್ಕಿಂತ ಮುಂಚೆ ತಮ್ಮ ಮನೆ ತಂದಲ್ಲಿ ಒಂದು ಹಿರಿಯರು ಯಾರಾದರೂ ಇದ್ರ? ನಿಮ್ಮಿಂದಾನೇ ಫಸ್ಟ್ ಒಂದು ರಾಜಕೀಯ ಶುರುವಾಗಿರೋದು ಮೇಡಮ್. ಮೊದಲನೇ ಬಾರಿ ನಿಂತು ಒಂದು ಗೆದ್ದಿದ್ದೀರಾ. ಈ ಬಾರಿ ತಮಗೊಂದು ಟೋಟಲ್ ಆಗಿ ಒಂದು ವೋಟ್ ಎಷ್ಟು ಬಂದಿದ್ರು ಮೇಡಮ್? 250. ಒಂದು ಎಷ್ಟು ಲೀಡಿಂಗ್ ಆಗಿದ್ರಿ ಮೇಡಮ್ ಅದರಲ್ಲಿ? 64. ಸರಿ ಮೇಡಮ್, ಮೊದಲನೇ ಬಾರಿ ನಿಂತು ಗೆದ್ದಿದ್ದೀರಾ, ಒಂದು ಒಂದು 64 ಒಂದು 64 ಲೀಡಿಂದ ಗೆದ್ದಿದ್ದೀರಾ, ಹೆಂಗ ಅನಿಸ್ತದೆ ಮೇಡಮ್ ತಗೊಂದು ರಾಜಕೀಯ ಜೀವನ? ರಾಜಕೀಯ ಜೀವನ ಖುಷಿ ಅನ್ಸಲ್ಕತ್ತ, ಯಾಕಂದ್ರೆ ನಮ್ಗ ಗ್ರಾಮದ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ತಂತೆ ಖುಷಿ ಆಗಿದೆ. ಒಂದು ಗ್ರಾಮದ ಕೆಲಸ ಮಾಡೋಕೆ ಒಂದು ಒಂದು ಅಂದ್ರೆ ಜನಗಳ ಸೇವೆ ಮಾಡೋಕೆ ಒಂದು ಅವಕಾಶ ಸಿಕ್ಕಿರೋ ಖುಷಿ ಆಗ್ತಾ ಇದೆ ಮೇಡಮ್. ಈ ಬಾರಿ ತಗೊಂದು ಗೆದ್ದಿದ್ದೀರಾ, ತಮಗೆ ಖುಷಿ ಕೂಡ ಆಗಿದೆ. ತಮ್ಮ ಗ್ರಾಮನ ಈ ಬಾರಿ ಒಂದು ಯಾವ ಥರ ಒಂದು ಇಂಪ್ರೂವ್ ಮಾಡಬೇಕಂತ ತಮ್ಮ ಅನಿಸ ಒಂದು ಆಸೆ ಇಟ್ಕೊಂಡಿದ್ದಾರೆ ಮೇಡಮ್? ನಮ್ಮ ಎಲ್ಲ ಕಡೆ ಬೇರೆ ಊರುಗಳು ನೋಡ್ತೀವಲ್ಲ ನಾವು, ಎಲ್ಲ ಕಡೆ ಸಿಸಿ ರಸ್ತೆ ಎಲ್ಲ ಸರಿಯಾಗಿ, ಕಸ ಕಡ್ಡಿ ಎಲ್ಲ ಏನೂ ಇರಲಾರ್ದಂಗೆ ಸ್ವಚ್ಛ ಗ್ರಾಮ ಮಾಡ್ಬೇಕನ್ನೋದು ನಮ್ಮ. ಅಂದರೆ ಜನಗಳಿಗೆ ಒಂದು ಅನುಕೂಲವಾಗೋ ರೀತಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನ ಮೊದಲು ಮಾಡಿಸ್ಬೇಕನ್ನೋದು ಶೌಚಾಲಯ ಮೇಡಮ್. ಈ ಬಾರಿ ತಮ್ಮ ಗ್ರಾಮದಲ್ಲಿ ಒಂದು ಸಾರ್ವಜನಿಕವಾಗಿ ಶೌಚಾಲಯ ಏನಾದರೂ ಇದೆಯಾ? ಅದರ ಸರ್ ಸರಿಯಾಗಿ ಉಪಯೋಗಿಸ್ಕೊಳ್ತಿಲ್ಲ. ಇದೆ ಬಟ್ ಆದರೆ ಯಾರು ಉಪಯೋಗಿಸಲ್ಲ ಮೇಡಮ್. ಇವಾಗ ನಿಮ್ಮ ಒಂದು ಮನೆ ಮನೆಗೆ ಶೌಚಾಲಯ ಕಟ್ಟಿಸ್ಕೊಳ್ತಾರೆ ಜನಗಳು ಅಂತಂದ್ರೆ, ನಿಮ್ಮ ಪಂಚಾಯತಿ ಕಡೆಯಿಂದ ಒಂದು ಅನುದಾನ ಎಷ್ಟಂತ ಕೊಡ್ತೀವಿ ಮೇಡಮ್ ಅವ್ರಿಗೆ? ಈ ಸಲ 12,000 ಮಾಡ್ಯಾರ. 12,000 ಒಂದು ಶೌಚಾಲಯಕ್ಕೆ ಜನಗಳಿಗೆ ಕೊಡ್ತೀರಿ ಅಂತ. ಸರಿ ಮೇಡಮ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಮಹದೇವಪ್ಪ. ಮಹದೇವಪ್ಪ ಸರ್. ಮೇಡಮ್ ಅವ್ರು ತಮ್ಗೆ ಏನಾಗಬೇಕು? ಮಿಸ್ಸಸ್ ಸರ್. ಮೇಡಮ್ ಅವರು ಒಂದು ಮಹಿಳೆಯರು ಒಂದು ಹೊರಗಡೆನೆ ಬರೋಕ್ಕೆ ಒಂದು ಭಯ ಪಡೋವಂಥ ಕಾಲ ಅಂತ ಎಲ್ಲರೂ ಅಂತಾರೆ, ಅಂಥದ್ರಲ್ಲಿ ತಾವೊಂದು ಮೇಡಮ್ಗೆ ನಿಲ್ಲಿಸಿ ಗೆಲ್ಲಿಸಿದ್ದೀರಾ, ಹೆಂಗೆ ಅನಿಸ್ತಾ ಸರ್ ತಮಗೆ? ಒಂದು ಭಾಳ ಆತ್ಮೀಯತೆ, ಭಾಳ ಖುಷಿ ಅನಿಸ್ಬೇಕು. ಖುಷಿ ಅನಿಸ್ತಾ ಇದೆ ಸರ್. ನಿಮ್ಮ ಮೂಲಕ ಒಂದು ಮಹಿಳೆಯರು ಒಂದು ರಾಜಕೀಯಕ್ಕೆ ಬರಬೇಕು ಅಂತ ತಮ್ಮದೇನಾದರೂ ಒಂದು ಅನಿಸಿಕೆ? ಅನಿಸಿಕಿತ್ತು. ನಾನು ಲೇಡೀಸ್ ಆಗ್ತಕ್ಕಂಥ ಫಸ್ಟ್ ಪ್ರಿಫ್ರೆನ್ಸ್ ಆಯ್ತು ಅವಾಗ. ಮತ್ತು ಆಮೇಲೆ ಏನಪ್ಪ ಅಂತಂದ್ರೆ ಒಂದು ಸಂಸ್ಥೆ ಒಳಗೆ ಕೆಲಸ ಮಾಡಬೇಕು, ಜನಸಂಪರ್ಕಿಂತ ಓಡಾಡ್ಕೊತ ಬಂದ ಕೇಳ. ಅದೇ ಒಂದು ಸಂಪ್ರದಾಯ ಪ್ರಕಾರ ಈಗ ಒಳ್ಳೇದು ಜನ ಸಂಪ್ರದಾಯ ಮಾಡಿ ಕೆಲಸ ಅಂತಕ್ಕಂಥ ಉದ್ದೇಶದಿಂದ ಈಗ ಸೆಲೆಕ್ಷನ್ ಮಾಡಿರೋ ಕರೆಕ್ಟ್. ಸರ್ ತಾವು ಒಂದು ಒಂದು ರಾಜಕೀಯ ಏನಾದರೂ ಇದ್ರ ಮೊದಲು? ನಾನು ಮೊದಲು ಎಲ್ಲಿ ಇದ್ದೆ ರಾಜಕೀಯ ಎಲ್ಲೇ ಇರಲಿಲ್ಲ ಸರ್. ಮೇಡಮ್ ತಮ್ಮ ಒಂದು ಸಪೋರ್ಟಿಂದ ಗೆದ್ದಿದ್ದಾರೆ ಮೇಡಮ್. ಈ ಬಾರಿ ಗೆಲ್ಲಬೇಕು ಅಂತಂದರೆ ತಮ್ಮ ಗ್ರಾಮದ ಜನಗಳ ಕಾರಣ ಸರ್? ಜನಗಳ ಕಾರಣ. ಒಂದು ಜನಗಳು ತಮಗೊಂದು ವೋಟಿನ ಮುಖಾಂತರ ಒಂದು ಕೃತಜ್ಞತೆಗಳನ್ನ ತೋರಿಸಿದ್ದಾರೆ. ನೀವು ಜನಗಳಿಗೆ ನಿಮ್ ಕಡೆಯಿಂದ ಏನೊಂದು ಒಳ್ಳೆ ಮಾತನ್ನ ಹೇಳಕ್ ಇಷ್ಟಪಡ್ತೀರ ಸರ್? ಒಳ್ಳೆ ಮಾತಿ ಒಳ್ಳೆ ಪೈಲ ಕೆಲಸ ಮಾಡೋದು ಕೆಲಸ ಮಾಡ್ತದ, ಅದ್ರಲ್ಲಿ ಕರೆಕ್ಟ್ ಆಗಿ ಪ್ರಾಂಪ್ಟ್ ಆಗಿ ಕೆಲಸ ಮಾಡೋದು, ಎಲ್ಲ ಜನಮೆಚ್ಚಿಗೆ ಕೆಲಸ ಮಾಡೋಣ. ಅದ್ರಲ್ಲಿ ಯಾವ ಫಸ್ಟ್ ಪ್ರಿಫರೆನ್ಸ್ ನಾವು ಅವ್ರಿಗೆ ಕೊಡ್ಬೇಕಾಗ್ತದೆ, ಅದ್ರ ಕಡೆಯಿಂದ ನಮ್ಗೆ ಚಾನ್ಸಸ್ ಆಗಿದೆ. ಅಂದ್ರೆ ಮೇಡಮ್ ಮೇಡಮ್ ತಾವ್ ಒಂದು ಮಾಡ್ಕೊಂಡ್ ಬಂದಿರೋಂತ ಕೆಲಸ ವರ್ಲ್ಡ್ ವಿಜನ್, ಆ ಕೆಲಸದಿಂದಾನೇ ತಾವೊಂದು ಸಮಾಜ ಸೇವೆ ಮೂಲಕ ಒಂದು ಜನಗಳ ಸೇವೆ ಮಾಡ್ಕೊಂಡು ಬರ್ತಾ ಇದ್ರಿ. ಅದ್ರ ಮೂಲಕ ಒಂದು ರಾಜಕೀಯಕ್ಕೆ ತಾವೊಂದು ಬರಬೇಕು, ಇನ್ನೂ ಒಂದು ಸಮಾಜ ಸೇವೆ ಮಾಡಲಿ ಅನ್ನೋ ಉದ್ದೇಶದಿಂದ ಜನಗಳು ತಮಗೆ ಆಯ್ಕೆ ಮಾಡಿರೋದು ಅಲ್ವಾ? ಅದೇ ಥರ ನಿಮ್ಮ ಒಂದು ವರ್ಲ್ಡ್ ವಿಜನ್ ಸಂಸ್ಥೆಗೂ ಜನಗಳಿಗೂ ಏನು ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ತಾವು? ವರ್ಲ್ಡ್ ವಿಜನ್ ಸಂಸ್ಥೆಗೆ ಮೊದಲು ಥ್ಯಾಂಕ್ಸ್ ಹೇಳ್ತೇನೆ, ಯಾಕಂದ್ರೆ ಯಾವುದು ಮೋಸ ಕೆಲಸ ಇಲ್ರಿ, ಯಾರು ದುಡ್ಡು ಕೊಟ್ಟು ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂಡಿಲ್ರಿ, ಅದಕ್ಕಾಗಿ ನನಗೆ ಜನರು ತಂದರ. ಅಂದ್ರೆ ಜನಗಳಿಗೆ ಒಂದು ಪ್ರಾಮಾಣಿಕತೆಯಿಂದ ಕೆಲಸಗಳನ್ನ ದೊರಕಿಸ್ಕೊಟ್ಟಿದ್ದೀರ ಮೇಡಮ್. ನೀವೊಂದು ರಾಜಕೀಯಕ್ಕೆ ಬರಬೇಕು ಅಂತಂದ್ರೆ ಒಂದು ಸಂಸ್ಥೆಯಲ್ಲಿ ಬೆಳ್ಕೊಂಡ್ ಬರ್ತಾ ಇದ್ರಿ ತಾವು, ಅದರಲ್ಲೂ ಕೂಡ ಒಂದು ಸಮಾಜ ಸೇವೆಯಲ್ಲೇ ಇದ್ರಿ. ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು ಅಂತ ತಮಗೊಂದು ಸ್ವಂತ ನಿರ್ಧಾರ ಇತ್ತ, ಅಥವಾ ಯಾರಾದ್ರೂ ಒಂದು ಸಪೋರ್ಟ್ ಮಾಡಿದ್ರೆ ತಮಗೆ ನೀವೊಂದು ರಾಜಕೀಯಕ್ಕೆ ಬರಬೇಕು ಅಂತ? ನಿಮ್ಮ ಯಜಮಾನರು ತಮಗೊಂದು ರಾಜಕೀಯಕ್ಕೆ ಒಂದು ಬರ ಮಾಡಿಕೊಂಡ್ರು ಸರ್. ತಾವು ಒಂದು ಮೇಡಮ್ಗೆ ಒಂದು ತಮ್ಮ ಉದ್ದೇಶದಿಂದ ಇತ್ತ, ಅಥವಾ ಒಂದು ಇನ್ನೂ ಒಂದು ಯಾರಾದರೂ ಸಪೋರ್ಟ್ ಮಾಡಿದ್ರ ನಿಮ್ಮ ಮನೆ ತಂದಲ್ಲಿ ಯಾರಾದರೂ ಒಬ್ರು ರಾಜಕೀಯಕ್ಕೆ ಬರಬೇಕು ಅಂತ? ಯಾರು ರಾಜಕೀಯ ಇದ್ದಿಲ್ಲ, ಅವ್ರು ಓಡಿಸಿದ್ದು ಎರಡನೇ ದಿನಪ್ಪ ಅಂದ್ರೆ ಪೈಲ ರಾಜಕೀಯ ಪ್ರಾಳಿತ ನೋಡಿಕೊಂಡು, ಬಟ್ ಏನೋ ಇವ್ರಿಗೆ ತಂದ್ರೆ ಒಂದು ಒಳ್ಳೇದು ನಮ್ಮ ಏರಿಯಾ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ಬೋದು ಅಂತಾರೆ, ಯಾಕೆಂದ್ರೆ ಬೆನ್ನೆಲುಬಾಗಿ ಅಂತ ತಂದಿನಿ ಅಷ್ಟೆ ಮೇಡಮ್. ನಿಮ್ಮ ಕಡೆಯಿಂದ ಎಲ್ಲ ಮಹಿಳೆಯರಿಗೆ
ಒಂದು ಒಳ್ಳೆ ಮಾತನ್ನ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ತಾವು? ಎಲ್ಲ ಮಹಿಳೆಯರಿಗೆ ಎಲ್ಲ ಗೆದ್ದು ಮನ್ಯಾಗ ಕುಂದ್ರದಿಲ್ಲ, ಎಲ್ಲ ಜನರಿದ ಕೆಲಸ ಮಾಡಬೇಕು. ಆದ್ರೆ ಅವ್ರ ಸಮಸ್ಯೆಗಳ ಹೆಣ್ಮಕ್ಳ ಸಮಸ್ಯೆ ಹೆಣ್ಮಕ್ಳೇ ಅರ್ತುಕೊತದ್ರಿ, ಅದರ ಸಲುವಾಗಿ ಸ್ವಲ್ಪ ಭೇಟಿ ಕೊಟ್ಟು ಹೆಂಗ್ರೆ ಇದ್ ಮಾಡ್ಬೇಕಂತ. ನಾನು ಅಂದ್ರೆ ಇವಾಗ ಮಹಿಳೆಯರಾಗಿ ಒಂದು ರಾಜಕೀಯಕ್ಕೆ ಬರಬೇಕು, ಎಲ್ಲರ ಜೊತೆ ಸಾಮಾನ್ಯತೆಯಾಗಿ ಅಭಿವೃದ್ಧಿ ಕೆಲಸದಲ್ಲಿ ಒಂದು ಒಡನಾಟದಲ್ಲಿ ಭಾಗಿಯಾಗಬೇಕು ಅಂತ ತಮ್ದು ಉದ್ದೇಶ ಏನು ಮೇಡಮ್? ಎಲ್ಲ ಸಾಮಾನ್ಯತೆಯಾಗಿ ಅಂದ್ರೆ ಒಂದು ಮಹಿಳೆ ರಾಜಕೀಯಕ್ಕೆ ಬರ್ಬೇಕಂತೀರ ಬೇಡ ಅಂತಾರ ತಮ್ಮ ಅನಿಸಿಕೆ ಪ್ರಕಾರ? ಬರ್ಬೇಕು. ಸರಿ, ಇವಾಗ ನೀವು ಊರಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ನೋಡಿಕೊಂಡು ಎಲ್ಲ ಒಂದು ಬರ್ತಾ ಇರ್ತೀರ ಅಲ್ವಾ, ಒಂದು ಜನಗಳು ಏನೇ ಒಂದು ಕಷ್ಟ ಒಂದು ತೊಂದರೆಗಳು ಇದೆ ಅಂತ ಅಂತಂದ್ರೆ ಆ ಜನಗಳದ ಒಂದು ಕಷ್ಟನ ತಾವು ಯಾವಾಗ್ಲಾದ್ರೂ ಒಂದು ಬಗೆಹರಿಸಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀರಾ ಸರ್? ತಮ್ಮೊಂದು ರಾಜಕೀಯ ಜೀವನಕ್ಕೆ ಯಾರಾದರೂ ಗಾಡ್ ಫಾದರ್ ಆಗಿದ್ದಾರಾ ಅಂದ್ರೆ ತಮ್ಗೆ ಒಂದು ಮಾರ್ಗದರ್ಶಕರು ಅಂತ? ತಮ್ಮ ಆತ್ಮವಿಶ್ವಾಸನೇ ಒಂದು ಮಾರ್ಗದರ್ಶನ ಇದ್ದಂಗೆ. ಸರಿ ಮೇಡಮ್, ಇವಾಗ ನೀವು ಜನಗಳು ಒಂದು ಸಂಸ್ಥೆಯಿಂದ ಬಂದು ಒಂದು ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ದೀರಾ, ಒಂದು ಜನಗಳು ತಮಗೆ ಇನ್ನೊಂದು ತಾಲೂಕು ಮಟ್ಟವರೆಗೆ ಆಗಿರ್ಬೋದು ಜಿಲ್ಲಾ ಮಟ್ಟದವರೆಗೆ ಆಗಿರ್ಬೋದು ಒಂದು ಸ್ಥಾನನ ಕೊಡ್ತೀನಿ ಅಂತಂದ್ರೆ ತಾವು ಬೆಳಕ್ಕೆ ರೆಡಿ ಇದ್ದೀರಾ? ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಜನಗಳಿಗೆ ಸಮಾಜ ಸೇವೆ ಮಾಡಕ್ಕೆ ರೆಡಿ ಇದ್ದೀರಿ ಸರ್? ತಾವು ಕೂಡ ಒಂದು ಮೇಡಮ್ಗೆ ಬೆಳೆಸಕ್ಕೆ ರೆಡಿ ಇದ್ದೀರಾ? ಇದಕ್ಕೆಲ್ಲ ಸರ್ಕಾರ ಅನುಕೂಲ ಮಾಡ್ಕೊಡ್ಬೇಕ್ರಿ, ನಾವೆಲ್ಲ ರೆಡಿ ಇರ್ತೀವಿ, ನಮ್ಗೆ ಅಲ್ಲೇ ಹಿಂದೆ ಒತ್ತಿ ಮತ್ತೆ ಯಾರ್ಯಾರು ಮುಂದೆ ಬರ್ತಾರೆ ಅವ್ರವ್ರಿಗೆ ಇದು ಮಾಡ್ಕೊತಾರೆ ಗೊತ್ತಾಗಲ್ರಿ. ಮೇಡಮ್, ಇವಾಗ ಸರ್ಕಾರ ಅಂತಲ್ಲ ತಾವು ಒಂದು ಎಲ್ಲಿವರೆಗೂ ಒಂದು ಒಳ್ಳೆ ಕೆಲಸನ ಮಾಡ್ಕೊಂಡ್ ಬರ್ತಾ ಇರ್ತೀರೋ ಅಲ್ಲಿವರೆಗೂ ಜನಗಳು ತಮ್ಮನ್ನ ಮರೆಯೋದಿಲ್ಲ. ಮರೆಯಲ್ರಿ ಸರ್, ನೀವು ಯಾವತ್ತು ಜನಗಳಿಗೆ ಮರೀತಾರ ಅವತ್ತು ಜನಗಳ ಮನಸ್ಸಿಂದ ನೀವು ಹೋಗ್ತೀರಾ ಅಲ್ವಾ? ಮೇಡಮ್, ಇವಾಗ ಪಂಚಾಯತಿಯಲ್ಲಿರುವಂತ ಎಲ್ಲ ಸದಸ್ಯರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ನಿಮ್ ಕಡೆಯಿಂದ ಏನೊಂದು ಒಳ್ಳೆ ಮಾತನ್ನ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಅವ್ರಿಗೆ? ಎಲ್ಲರೂ ಒಳ್ಳೆ ತರ ಎಲ್ಲ ಗ್ರಾಮಕ್ಕೆ ಕೆಲಸ, ತಮ್ಮ ತಮ್ಮ ಗ್ರಾಮನೇ ಆಗ್ಲಿ ತಮ್ಮ ಓಡಿನೇ ಆಗಲ್ರಿ ಸರಿಯಾಗಿ ಕೆಲಸ ಮಾಡ್ಕೊತ ಹೋಗ್ಬೇಕನ್ನೋದು ನನ್ನ ಅಭಿಪ್ರಾಯ. ಸರ್, ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಸಿಬ್ಬಂದಿ ವರ್ಗದ ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ವರ್ಕ್ ಮಾಡಿದ್ರೆ ಯಾವ್ದು ತೊಂದರೆ ಬರ್ಲಿಲ್ಲ. ಮೇಲಧಿಕಾರಿ ಅಪ್ಪ ಕೇಳಿ ಹೇಳ್ತಾನ, ಅವನು ದುರಾಡಿದ ಆಡಳಿತ ಕೊಡ್ಬಾರ್ದು. ಕರೆಕ್ಟ್ ಆಗಿ ಟೈಮಿಗೆ ಬಂದು ಪಂಚಾಯತಿಗೆ ಏನಪ್ಪಂದ್ರೆ ಟೈಮ್ ಸರಿಯಾಗಿ ಬಂದೋದ್ರೆ ಅನುಕೂಲ ಆಗ್ತದೆ. ಆಪ್ರೇಟರ್ಗಳು ಕರೆಕ್ಟ್ ಆಗಿ ಟೈಮಿಗೆ ಮಾಡಬೇಕು. ಆಪ್ರೇಟರ್ಗಳು ಎಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಅಷ್ಟು ನಮಗೆ ಮರಿ ಏನಪ್ಪ ಮಸಿಗಳ ಕೆಲಸ ಆಗ್ತದೆ. ಯಾಕಂದ್ರೆ ನೀರು ಬಿಡ್ತಕ್ಕಂದ್ರೆ ಅವ್ರಿಗೆ ಅವ್ರು ಕರೆಕ್ಟ್ ಆಗಿ ಟೈಮಿಗೆ ಮಾಡಲಿಪ್ಪ ಅಂದ್ರೆ ನಮಗೆ ಹೆಸರು ಖರಾಬ್ ಬರ್ತದೆ. ಅಂದ್ರೆ ಅವ್ರಿಗೆ ನಾವು ನೋಡ್ಕೋಬೇಕು, ನಮಗೆ ಅವ್ರು ನೋಡ್ತಾರೆ ಅಷ್ಟೇ. ಅಂದ್ರೆ ಅವ್ರಿಗೆ ಏನಪ್ಪ ಏನು ತೊಂದರೆ ಅದ ಅದಕ್ಕೆ ನಾವು ಪೇಮೆಂಟ್ ಗಿಮೆಂಟ್ ಇವೆಲ್ಲ ಇರ್ತಾವ ಕೆಲವೊಂದು. ಅದನ್ನ ಟೈಮಿಗೆ ಸರಿಯಾಗಿ ಫಾಲೋಅಪ್ ಮಾಡೋದು ಅವ್ರಿಗೆ ಅವ್ರು ಫಾಲೋ ಅದನ್ನ ಇದ್ರಪ್ಪ ಕರೆಕ್ಟ್ ಆಗಿ ಕೆಲಸ ಆಗ್ತದೆ. ಅದ್ರ ಬಗ್ಗೆನೇ ತಿಳಿಯತ್ತೀವಿ. ಅಂದ್ರೆ ತಮ್ಮ ಮಾತಿನ ಪ್ರಕಾರ ಅರ್ಥ ಅಂತಂದ್ರೆ ಯಾರ್ದವ್ರ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಎಲ್ಲನೂ ಒಂದು ಕರೆಕ್ಟ್ ಆಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀರಾ ಸರ್? ತಮಗೆ ಕೊನೆಯದಾಗಿ ಇನ್ನೊಂದು ಮಾತು ಅಂತಂದ್ರೆ ತಮ್ಮ ಗ್ರಾಮದಲ್ಲಿ ಹಿಂದೆ ಆಗದೆ ಇರುವಂತ ಒಂದು ದೊಡ್ಡ ಮಟ್ಟದ ಕೆಲಸ ಈ ಬಾರಿ ತಾವು ಯಾವ್ದಾದ್ರು ಒಂದು ಮಾಡ್ಬೇಕಂತ ಒಂದು ಹೊಸ ಯೋಜನೆ ಏನಾದ್ರು ಇದೆಯಾ? ಇದೆ ಸರ್. ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸರ್ಕಾರಿ ಜಾಗ ಜಾಸ್ತಿ ಉಳಿದೈತೆ ನಮ್ಮಲ್ಲಿ. ಸರ್ಕಾರಿ ಜಾಮದ ಅದೇನಪ್ಪ ಅಂದ್ರೆ ಸರ್ವೆ ಮಾಡಿಸಿಯಪ್ಪ ಅಂತ ಗರಿಬರು ಪ್ಲಾಟ್ ಕೊಡ್ಬೇಕು ಅಥವಾ ಗೌರ್ಮೆಂಟ್ ಬರ್ತಕ್ಕಂಥ ಬಿಲ್ಡರ್ಸ್ಗಳು ಬಿಲ್ಡಿಂಗ್ ಅವ ಅಂಗನವಾಡಿಗಳವ ಇವೆಲ್ಲ ಪಡೆದಲ್ಲಿ ಹಾಕಿ ಗಣೇಶ ಮಾಡಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ವಾಟ್ಯಾಂಕ್ ಅದರೆ ಅದು ಸುಮಾರು 2 ಕಿಲೋಮೀಟರ್ ದೂರ ಅಂತ ನೀರು ತಂದು ಹಾಕ್ಲತ್ತಿ. ಅದಕ್ಕೇನಪ್ಪ ಕರೆಂಟ್ ಕರೆಕ್ಟ್ ಸಪ್ಲೈ ಇದೆ. ಯಾಕಂದ್ರೆ 3 ಗಂಟೆ ಅಥವಾ 6 ಗಂಟೆನೇ ಇದೆ. ಅದಕ್ಕೆ ಅಲ್ಲಿ ಈ KADB ಏನು ಗುಲ್ಬರ್ಗ ಸ್ವಂತ ಅದ ನಮ್ಮ ಇಲ್ಲೇನಲ್ಲಿ ಅಲ್ಲಿಂದ ಭಾಳ ಒಂದು 5 ಪೋಲ್ನೇ ಬರ್ತದೆ. ಅದೊಂದು 5 ಪೋಲ್ ಹಾಕ್ಸಿಯಪ್ಪ ಅಂದ್ರೆ ಸ್ವಲ್ಪ ಏನು ಮೇಲಧಿಕಾರಿಗಳಿಗೆ ಕಮ್ಮಿ ತಂದು 24 ಗಂಟೆ ಕರೆಂಟ್ ನಾವು ಅದು ಬೋರ್ಲ್ಗೆ ಸೆಟಪ್ ಮಾಡಿಕೊಂಡು ಮೂರಿಗೆ ಸಂಪೂರ್ಣ ನೀರು ಆಗ್ತಕ್ಕಂಥ ಅದೊಂದು ಯೋಜನೆ ಹಾಕೊಂಡು. ಅಂದ್ರೆ ಜನಗಳಿಗಾಗಿ ಒಂದು ಕುಡಿಯೋ ನೀರಿನ ಸಮಸ್ಯೆ ಪೂರ್ತಿಯಾಗಿ ಬಗೆಹರಿಸಬೇಕಂತ ವಿಚಾರ. ಸರಿ ಸರ್, ತಾವು ಇಲ್ಲಿವರೆಗೂ ತಮ್ಮ ಸಮಯನ ಬಿಡುವು ಮಾಡಿಕೊಂಡು ನಮ್ಮ 24x7 Karnataka.com ಜೊತೆ ಮಾತಾಡಿರೋದಕ್ಕೆ ತಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ಭಾಳ ಅತ್ಯಂತ ಖುಷಿ ಅನಿಸ್ತಾ ಇದೆ ತಮಗೆ ಮೇಡಮ್. ಸರಿ ಮೇಡಮ್, ತಮಗೆ ಖುಷಿಯಾಗಿದ್ರೆ ನಮಗೂ ಕೂಡ ಖುಷಿಯಾಗಿರುತ್ತೆ. ತಮ್ಮ ರಾಜಕೀಯ ಜೀವನ ಇನ್ನು ಮುಂದೆ ಚೆನ್ನಾಗಿ ಮುಂದುವರಲಿ ಅಂತ ಹೇಳ್ತಾ ತಮ್ಮ ಜೊತೆ ಮಾತು ಮುಗಿಸ್ತೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್.